ಕೊಡಗು ಸುಳ್ಯ ಭಾಗದಲ್ಲಿ ಭೂ ಒಡಲಿಗೆ ಏನಾಯ್ತೋ ಗೊತ್ತಿಲ್ಲ ಕಳೆದ ಒಂದು ವಾರದಲ್ಲಿ ಮೂರನೇ ಬಾರಿ ಭೂಮಿ ಗಡಗಡ ನಡುಗಿದ್ದು ಚಿಟಿ ಚಿಟಿ ಮಳೆಯ ಮಧ್ಯೆ ಭೂಮಿಯ ವೈಬ್ರೇಟ್ನಿಂದ ಜನರು ಬೆಚ್ಚಿದ್ದಾರೆ ಮಳೆಗಾಲದ ಸಮಯದಲ್ಲಿ ಈ ರೀತಿಯ ಭೂಕಂಪನ ಸಂಭವಿಸುತ್ತಿರೋದು ಗಡಿ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ ಮುಂದೇನಾಗುತ್ತೋ ಅಂತ ಸ್ಥಳೀಯರು ಭೀತಿಗೊಂಡಿದ್ದಾರೆ ಕೊಡಗು ಸುಳ್ಯ ಭಾಗದ ಹಲವೆಡೆ ಮತ್ತಿ ಕಂಪಿಸಿದ ಭೂಮಿ ಒಂದು ವಾರದಲ್ಲಿ ಮೂರನೇ ಬಾರಿ ಕಂಪನ ರಿಕ್ಟರ್ ಮಾಪಕದಲ್ಲಿ 3.0 ಅಷ್ಟು ತೀವ್ರತೆ ದಾಖಲು ಇದ್ದಕ್ಕಿದ್ದಂತೆ ಮನೆಯ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ ಭೂಮಿ ಕಂಪಿಸಿದ ಅನುಭವದ ಜೊತೆಗೆ ಭೂಮಿಯೊಳಗೆ ವಿಚಿತ್ರವಾದ ಶಬ್ದ ಹೌದು ಎಂದಿನಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ ಕೊಡಗು ಸುಳ್ಯ ಭಾಗದ ಜನರು ಇವತ್ತು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿದ್ರು ಕಾರಣ ಮತ್ತೆ ಭೂಕಂಪನದಿಂದ ಹೌದು ಕೊಡಗು ಸುಳ್ಯ ಭಾಗದ ಹಲವೆಡೆ ಮತ್ತೆ ಭೂಮಿ ಕಂಪಿಸಿದೆ ಇದು ವಾರದ ಅಂತರದಲ್ಲಿ ಸಂಭವಿಸಿದ ಮೂರನೇ ಕಂಪನವಾಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಷ್ಟೇ ಕೊಡಗು ದಕ್ಷಿಣ ಕನ್ನಡ ಗಡಿ ಪ್ರದೇಶದಲ್ಲಿ ಭೂಮಿ ಕಂಪಿಸಿತ್ತು ಸುಮಾರು 3ರಿಂದ 4 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಗಿತ್ತು ಇವತ್ತು ಮತ್ತೆ ಬೆಳಗ್ಗೆ 7:45 ರಿಂದ 7:55 ರ ವೇಳೆಗೆ ಸುಳ್ಯ ನಗರದ ನಾನಾ ಭಾಗಗಳಲ್ಲಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಹಾಗೂ ಕೊಡಗಿನ ಪೆರಾಜೆ ಕರಿಕೆ ಭಾಗಮಂಡಲದಲ್ಲಿ ಕಂಪನ ಉಂಟಾಗಿದೆ ಭೂಮಿ ಕಂಪಿಸಿದ ಅನುಭವದ ಜೊತೆಗೆ ಭೂಮಿಯೊಳಗೆ ವಿಚಿತ್ರ ಶಬ್ದವಾಗಿದೆ ಎನ್ನಲಾಗ್ತಾ ಇದೆ ಕೆಲ ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡು ಹಾನಿಯಾಗಿದೆ ಪಾತ್ರೆಗಳು ಕೆಳಗೆ ಬಿದ್ದಿದೆ ಭೂಮಿ ಕಂಪಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೊಡಗು ಸುಳ್ಯ ಭಾಗದ ಹಲವೆಡೆ ಪದೇ ಪದೇ ಭೂಮಿ ಕಂಪಿಸಿದ ಅನುಭವವಾಗ್ತಿರೋದ್ರಿಂದ ಅಲ್ಲಿನ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ ಕೆಲವರು ಭೂಮಿಯೊಳಗೆ ವಿಚಿತ್ರ ಶಬ್ದವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಭೂಮಿ ನಡುಗಿದ್ದರಿಂದ ಪಾತ್ರೆ ಪಗಡೆಗಳು ಕೆಳಗೆ ಬಿದ್ದಿದೆ ಅಂತಿದ್ದಾರೆ ಹಾಗಿದ್ರೆ ಅಲ್ಲಿನ ಸ್ಥಳೀಯರು ಏನು ಹೇಳಿದ್ದಾರೆ ಅನ್ನೋದನ್ನ ಅವರ ಅನುಭವದ ಮಾತುಗಳಲ್ಲೇ ಕೇಳೋಣ ಬೆಳಗ್ಗೆ 7:35 ಆಗಿದೆ ಇವತ್ತಿಗೆ ಮನೆಯೊಳಗಿನ ಗೋಡ್ರೇಜ್ ಪಾತ್ರೆಗಳು ಅಲುಗುಳಿದಂತ ಒಂದು ಅನುಭವ ಆಗಿದೆ ನಾವು ಅವತ್ತಿಗೆ ಮನೆಯಲ್ಲಿ ಬಾತ್ರೂಮ್ ಸ್ನಾನಕ್ಕೆ ಹೊರಟಿದ್ದೆ ಈ ಸಂದರ್ಭ ಅನುಭವ ಆಗಿದೆ ಗೋಡ್ರೇಜ್ಗಳು ಮತ್ತೆ ಪಾತ್ರೆಗಳು ಸ್ವಲ್ಪ ಅಲುಗಾಡಿದೆ ಬೋರ್ಡ್ನ ಹತ್ರ ಒಂದು ಸೌಂಡ್ ಬಂದಾಗ ಬೆಳಿಗ್ಗೆ ಕೂತುಂಡಲ್ಲಿಂದ ಒಮ್ಮೆ ಏಳಿಸಿದಾಗೆ ಆಯ್ತು ಹೀಗೆ ಒಂದು ಅಲ್ಲಾಡಿಸಿದಾಗೆ ಕಾಮಿಡಿ ಮಾಡ್ತಾರಲ್ಲ ಆ ಥರ ಒಂದು ಅಲ್ಲಾಡಿಸಿದಾಗೆ ಮತ್ತೆ ಸೀಟ್ ಎಲ್ಲ ಒಂದು ಸೌಂಡ್ ಬಂದಿದೆ ಸೀಟ್ ಎಲ್ಲ ಹೊಡೆದಾಗ ಆಯ್ತು ಬಡಬಡ ಒಂದು ಬೀಳುವಾಗೆ ಆಯ್ತು ಮತ್ತೆ ಮನೆಯಲ್ಲಿ ಸ್ವಲ್ಪ ಅದು ಕಿಟಕಿ ಇದೆಲ್ಲ ಸ್ವಲ್ಪ ಕೊಕ್ಕೆ ಎಲ್ಲ ಅಲ್ಲಾಡಿದಾಗೆ ಸ್ವಲ್ಪ ಕಟಕಟ ಸೌಂಡ್ ಬಂದಿದೆ ಅಲ್ಲ ನಿಮಗೆ ಗೊತ್ತಾಗಿದೆಯಾ ಅದು ಭೂಕಂಪನ ಆಗ್ತಾ ಇದೆ ಫಸ್ಟ್ ಗೊತ್ತಾಗಲಿಲ್ಲ ಅಂತ ಮತ್ತೆ ಎಲ್ಲ ಮೆಸೇಜ್ ಎಲ್ಲ ಬಂತಲ್ಲ ಹಾಗೆ ಗೊತ್ತಾಯ್ತು ಅಂತ ಅಲ್ಲಾಡುವಾಗ ಆಯ್ತು ಇದಕ್ಕಿಂತ 2 ದಿನ ಮೊದಲು 4 ವರ್ಷ ಮೊದಲೊಮ್ಮೆ ಆಗಿ ಅದೇ ಥರ ಆಗಿದೆ ನಾನು ಮನೆಯಿಂದ ಓಡುವಾಗ ಮನೆಯಲ್ಲಿ ಚಿಟ್ಟೋಟಲ್ಲಿ ನಿಲ್ಲುವಾಗ ಸ್ವಲ್ಪ ವೈಪರೀಷನ್ ಆದಾಗ ಆಯಿತು ನನಗೆ ದೊಡ್ಡ ದೊಡ್ಡ ಹಾಗೆ ಅನುಭವ ಬರಲಿಲ್ಲ ಅದು ಏನಪ್ಪ ಅದು ವೈಪರೀಷನ್ ಆಗಿ ಮತ್ತೆ ನಾನು ಮನೆಯಿಂದ ಹೊರಟು ಕಲ್ಲಿನ ಕೇಳುವಾಗ ಅಲ್ಲಿ ಭೂಕಂಪ ಆಗಿದೆ ಅಂತ ಒಂದು ಅನುಭವ ಅಂತ ಆಗಿದೆ ಕಾರಂತರ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಒಂದು 7:40 ಹೊತ್ತಿಗೆ ಅದೇ ಒಂದು ಭೂಮಿ ಕಂಪಿಸಿ ಜಾರಿದಾಗ ಆಯಿತು ನೀವೆಲ್ಲಿದ್ದೀರಿ ನಾನು ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಹಾಗೆ ಸುಮಾರು ಜನ ಇದ್ದರು ಅವರು ಎಲ್ಲರಿಗೆ ಅನುಭವ ಆಯಿತು ಹಾಗೆ ಮತ್ತೆ ಸುಮಾರು 4 ಕಾರ್ಗಳೆಲ್ಲ ಬಂತು ಅಂತ ಹೇಳಿದೆ ಈ ಥರ ಎಲ್ಲ ಆಯಿತು ಮತ್ತೆ ನನ್ನ ಮನೆ ಚಿಕ್ಕಪ್ಪನ ಮನೆ ಹಂಚೆಲ್ಲ ಬಿದ್ದು 2-3 ಹಂಚೆಲ್ಲ ಉಡಿಯಾಗಿದೆ ಇದು 2 ದಿನ ಮೊದಲು ಈ ರೀತಿಯ ಒಂದು ಭೂಕಂಪನ ಆಗಿತ್ತು ಅಲ್ಲಿ ಆ ಟೈಮಿಗೆ ಏನಾದರೂ ಅನುಭವ ಆ ಟೈಮಲ್ಲಿ ಕೂಡ ಅನುಭವ ಆಗಿದೆ ಅಂದರೆ ನನ್ನ ಅಮ್ಮ ಪಾತ್ರೆ ತೊಳಿತಿದ್ರು ಅವ್ರಿಗೆ ಕೂಡ ಒಂದು ಮನೆ ನಮ್ಮೊಂದು ಮನೆ ಡೌನು ಮೇಲೆ ಗುಡ್ಡ ಒಂದು ಗುಡ್ಡದಿಂದ ಕಲ್ಲು ಜಾರಿ ಬಂದಾಗೆ ಅಂತ ಅನುಭವ ಆಯ್ತು ಮನೆ ಇನ್ನು ಲಘು ಭೂಕಂಪನದ ಕುರಿತಂತೆ ಕರ್ನಾಟಕ ರಾಜ್ಯ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಧಿಕೃತ ಬುಲೆಟಿನ್ ಬಿಡುಗಡೆಗೊಳಿಸಿದ್ದು ರಿಕ್ಟರ್ ಮಾಪಕದಲ್ಲಿ 3.0 ಅಷ್ಟು ತೀವ್ರತೆ ದಾಖಲಾಗಿದೆ ಭೂಕಂಪನದ ಕೇಂದ್ರ ಬಿಂದು ಕೊಡಗು ಜಿಲ್ಲೆಯ ಚೆಂಬು ಗ್ರಾಮ ಎಂದು ತಿಳಿದು ಬಂದಿದೆ ಮೊನ್ನೆ ಅಂದರೆ ಜೂನ್ 25 ರಂದು ಸಂಭವಿಸಿದ್ದ ಭೂಕಂಪನದ ತೀವ್ರತೆ 2.3 ರಷ್ಟಿತ್ತು
ಇನ್ನು ಸುಳ್ಯದಲ್ಲಿ ಭೂಮಿ ಕಂಪಿಸಿದ ಪರಿಣಾಮ ಮನೆಗಳಿಗೆ ಬಿರುಕುಂಟಾಗಿ ಆತಂಕ ಸೃಷ್ಟಿಯಾಗಿರುವ ಬೆನ್ನಲ್ಲೇ ಸಂಪಾಜಿಗೆ ಸುಳ್ಯ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ನೇತೃತ್ವದ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಳ್ಯ ಎಸ್ಐ ಜಿಆರ್ ದಿಲೀಪ್ ನೇತೃತ್ವದ ಪೊಲೀಸ್ ಅಧಿಕಾರಿಗಳ ತಂಡ ಸಂಪಾಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರಿತಾ ಡಿಸೋಜಾ ಜನಪ್ರತಿನಿಧಿಗಳು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸದ್ಯ ಭೂಕಂಪನದಿಂದ ಎಲ್ಲಿಯೂ ಹಾನಿ ಸಂಭವಿಸಿಲ್ಲ. ಆದರೆ ಸುಳ್ಯ ಕೊಡಗು ಗಡಿಯಲ್ಲಿ ಪದೇ ಪದೇ ಭೂಕಂಪನದಿಂದಾಗಿ ಜನರಲ್ಲಿ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಸ್ಕೈನೆಟ್ ಕನ್ನಡ.